ಕಡಲೆ ತಿಂತೀರಾ? ಕಡಲೆ ಇಲ್ಲಿದೆ, ಕಡಲೆ ವಿತ್ ಕಡಲೆ. ಆಹಾ, ಮಲೆನಾಡಿನ ಮನೆ ಸೌದೆ ಒಲೆ, ಸಾಂಬಾರ್ ಮಸಾಲೆಯ ಘಮ, ಬೆಳಗ್ಗಿನ ಹಾಲಿನ ಬಣ್ಣದ ಕಡಲೆಯ ರುಚಿ. ಹೊರಗಡೆ ಚಟಪಟ ಅಂತ ಮಳೆ ಬರ್ತಿರ್ಬೇಕಿದ್ರೆ ಈ ಕಡಲೆ ಸ್ವಾದ ಸವಿಬೇಕು ಕಣ್ರಿ. ಹಾಗಿದ್ರೆ ತಡ ಯಾಕೆ? ರೆಸಿಪಿ ನೋಡ್ತಾ ನಮ್ಮ ಮನೆಯಲ್ಲೂ ಕಡಲೆ ಪಲ್ಯ ಮಾಡಿ ಬಿಡೋಣ ಬನ್ನಿ. ಈ ಕಡಲೆ ಪಲ್ಯ ರೆಸಿಪಿಯನ್ನ ನ್ಯೂಸ್ 18 ಕನ್ನಡ ಡಿಜಿಟಲ್ ವೀಕ್ಷಕರಿಗಾಗಿ ರೆಸಿಪಿ ಸಮೇತ ಹೇಳಿಕೊಟ್ಟಿರುವವರು ಉತ್ತರ ಕನ್ನಡದ ಮುಂಡುಗೋಡಿನ ಹಳೂರು ನಿವಾಸಿ ಗಂಗಾ ಮಾರುತಿ ರಾಣೇಗೆರವರು. ಮೊದಲು ಕಡಲೆ ಸಿಪ್ಪೆಯನ್ನ ಬೇರ್ಪಡಿಸಿ ನಂತರ ಆ ಕಡಲೆಯನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕತ್ತರಿಸಿ. ಕತ್ತರಿಸಿದ ಕಡಲೆ ತುಂಡುಗಳನ್ನ ಒಂದು ದಿನ ಪೂರ್ತಿ ನೀರಿನಲ್ಲಿ ನೆನೆಸಿಡಿ. ಹಾಗೆಯೇ ಪಕ್ಕದಲ್ಲೇ ಕಡಲೆಯೋ ಅವರೆಯೋ ಹೆಸರು ಕಾಳೋ ಮಡಿಕೆ ಕಾಳೋ ಯಾವುದೋ ಒಂದು ಕಾಳನ್ನ ಹಾಗೆಯೇ ನೆನೆಸಿಡಿ. ಮರುದಿನ ಆ ಕಡಲೆಯನ್ನ ಕುಕ್ಕರ್ನಲ್ಲಿ 3 ಸೀಟಿ ಬರೋವರೆಗೆ ಬೇಯಿಸಿ. ಅದಾದ ಮೇಲೆ ಕಡಲೆಯನ್ನ ಹಿಂಡಿ ರಸ ತೆಗೆದಿಡಿ. ಈಗ ಬಾಣಲೆಗೆ ಎಣ್ಣೆ ಈರುಳ್ಳಿ ಅರಿಶಿನ ಪುಡಿ ಹಾಕಿಕೊಳ್ಳಿ. ನಂತರ ಕಾಯುತ್ತಿರುವ ಆ ಮಿಶ್ರಣಕ್ಕೆ ಹಿಂಡಿ ಇಟ್ಟ ಕಡಲೆಯನ್ನ ಹಾಕಿ. ನಂತರ ಕಡಲೆ ಬೀಜಗಳನ್ನ ಸೇರಿಸಿ ಅದಕ್ಕೆ ಗುರೆಳ್ಳು ಪುಡಿ, ಸಾಂಬಾರ್ ಮಸಾಲೆ, ಉಪ್ಪು, ಖಾರ, ಸಾಸಿವೆ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ. ಹೀಗೆ ಮಾಡಿದರೆ ಆಯಿತು, ಅಕ್ಕಿ ರೊಟ್ಟಿ, ಅನ್ನ, ಚಪಾತಿ, ನೀರು ದೋಸೆ ಜೊತೆ ಸವಿಯಲು ಕಡಲೆ ಪಲ್ಯ ರೆಡಿಯಾಗುತ್ತೆ. ಅತ್ಯಂತ ರುಚಿಕಟ್ಟಾದ ಈ ಕಡಲೆ ಪಲ್ಯ ಸವಿಯೋದೇ ಮಳೆಗಾಲದ ನಸೀಬು ಎನ್ನಬೇಕು. ಕಡಲೆಯು ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಉಷ್ಣ ಪದಾರ್ಥ. ಈ ಪದಾರ್ಥ ಕರುಳಿನ ಸಮಸ್ಯೆಗಳಿಗೆ, ಮಧುಮೇಹಕ್ಕೆ ಪರಿಣಾಮಕಾರಿ. ಅಲ್ಲದೆ ನಾರಿನಾಂಶ ಹೆಚ್ಚಿರುವ ಕಾರಣ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಎಲ್ಲೇ ಕಡಲೆ ಕಂಡ್ರು ಮನೆಗೆ ತಂದು ಹೀಗೆ ಪಲ್ಯ ಮಾಡಿ. ಆದ್ರೆ ಇದೇ ಮಾದರಿಯಲ್ಲಿ ಕಡಲೆ ಪಲ್ಯ ಮಾಡಿದ್ರಷ್ಟೇ ರುಚಿ ಸಿಗೋದು. ಕಡಲೆ ವಿಚಾರದಲ್ಲಿ ಅವಸರ ಮಾಡಿದ್ರೆ ಪಲ್ಯದ ಟೇಸ್ಟ್ ಸಿಗದು.